गुरुर्देवो महेश्वरा ಸಾಯಿರಾಮ್ ಸಾಯಿರಾಮ್ ಆಶ್ರಮದ ಹಿರಿಯ ಚೇತನರಾಗೂ ವಿಶೇಷ ಚೇತನ ಮಕ್ಕಳೇ, ಈ ದಿನ ನಮಗೆ ಈ ಒಂದು ಪ್ರಸಾದ ಮತ್ತು ಅನ್ನದಾನ ಆಯೋಜನೆ ಮಾಡಿರುವಂಥವರು ಶ್ರೀಮತಿ ಅನಿತಾ ಮೋದಿಯವರು, ಶ್ರೀಯುತರ ಪತಿಯಾದಂತಹ ಗಿರೀಶ್ ಮೋದಿಯವರ ಸ್ಮರಣಾರ್ಥವಾಗಿ ನಮ್ಮಲ್ಲಿನ ವಯೋವೃದ್ಧರು ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ಅನ್ನದಾನ ಮಾಡುವುದರ ಮುಖಾಂತರ ಅವರ ಧರ್ಮಪತಿಯನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಪ್ರತಿಫಲವಾಗಿ ಅವರಿಗೆ ಏನು ಮಾಡಲು ಸಾಧ್ಯವಿಲ್ಲ, ಭಗವಂತನಾದ ಸಾಯಿನಾಥನ ಕೇಳ್ಕೊಳ್ಳೋಣ. ಗಿರೀಶ್ ಮೋದಿಯವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ, ಮೋಕ್ಷ ಕೊಡಲಿ, ಅವರ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿನ ಅವರ ಪತ್ನಿಗೆ, ಅವರ ಮಕ್ಕಳಿಗೆ, ಅವರ ಕುಟುಂಬ ವರ್ಗದವರಿಗೆ, ಬಂಧು ಮಿತ್ರರಿಗೆ ಭಗವಂತ ಕರುಣಿಸ್ತಿ ಅಂತ ಕೇಳ್ಕೊಳ್ಳೋಣ. ಹಾಗೆಯೇ ಗಿರೀಶ್ ಮೋದಿಯವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ, ಮೋಕ್ಷ ಕೊಡಲಿ ಅಂತ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಮೌನವಾಗಿ ಪ್ರಾರ್ಥನೆ ಸಲ್ಲಿಸುವುದರ ಮುಖಾಂತರ ಗಿರೀಶ್ ಮೋದಿಯವರ ಒಂದು ಆತ್ಮಕ್ಕೆ ಶಾಂತಿ ಕೋರೋಣ. ಅನಿತಾ ಮೋದಿಯವರಿಗೆ, ಅವರ ಕುಟುಂಬ ವರ್ಗದವರಿಗೆ, ಬಂಧು ಮಿತ್ರರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಅಂತಸ್ತು ಸಕಲ ಸಮೃದ್ಧಿಗಳು ಕಾಪಾಡಲಿ. ಇದೇ ರೀತಿ ವಯೋವೃದ್ಧರು, ವಿಶೇಷ ಚೇತನರು, ನಿರ್ಗತಿಕರು, ಬಡವರು ಮುಂತಾದವರಿಗೆ ದಾನ ಮಾಡುವಂಥ ಶಕ್ತಿನ ಭಗವಂತೆಯು ಇನ್ನೂ ಹೆಚ್ಚೆಚ್ಚಾಗಿ ಕಾಣಿಸ್ತಂತೆ ಕೇಳ್ಕೊತಾ, ಸತಶೃಂಗ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಪರಮ ಪೂಜ್ಯ ಶ್ರೀ 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 ಗುರುಜಿ ಸಾಯಿ ರಾಮಪ್ರಸಾದ ಪರವಾಗಿ, ಇಲ್ಲಿನ ಗೌರವಾನ್ವಿತ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ನಾಗವೇಣಮ್ಮನವರ ಪರವಾಗಿ, ಆಡಳಿತ ಮಂಡಳಿ, ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗದವರು, ವಯೋವೃದ್ಧರು ಹಾಗೂ ವಿಶೇಷ ಚೇತನ ಮಕ್ಕಳ ಪರವಾಗಿ ಇವರ ಕುಟುಂಬ ವರ್ಗದವರಿಗೆ ಕೋಟಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಸಾಯಿರಾಮ್. ಓಂ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯಂ ಸಿದ್ಧಾರ್ಥಂ ಭಿಕ್ಷಾನಿಧಿ ಚ ಪಾರ್ವತಿ. ಓಂ ಸಹನಾವತು ಸಹನೋನತು ಸಹವೀರಂ ಕರಾವಹೈ ತೇಜಸ್ವಿನಾಮಯೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
అఖిలాండ కోటి బ్రహ్మాండ నాయక రాజాది రాజ యోగి రాజ పరం బ్రహ్మ శ్రీ సచ్చిదానంద సద్గురు సాయినాథ్ మహారాజ్ కీ జై. అన్నదాతో సుఖీ భవ, అన్నదాతో సుఖీ భవ, అన్నదాతో సుఖీ భవ.